ಶ್ರೀ ಸಾಲೇಶ್ವರ ಪತ್ತಿನ ಸಹಕಾರ ಸಂಘ ನಿಯಮಿತ 20ನೆಯ ವಾರ್ಷಿಕ ಮಹಾಸಭೆ ಶ್ರೀ ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯುವುದು ಎಂದು ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಶೇಖ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸಂಗನ ಬಸಪ್ಪ ಚಿಂದಿ ಹಾಗೂ ಸಾಲೇಶ್ವರ ಪತ್ತಿನ ಸಹಕಾರ ಸಂಘ ನಿಯಮಿತ ಗುಳೇದಗುಡ್ಡ, ಆಡಳಿತ ಸಮಿತಿ ಸದಸ್ಯರು ಹಾಗೂ ಬ್ಯಾಂಕಿನ ಸಿಬ್ಬಂದಿ ಉಪಸ್ಥಿತರಿದ್ದರು. ಅಬ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ನಾವು ನಿವ್ವಳ ಲಾಭ ಮಾಡಿದ್ವಿ. ಈ ಪ್ರಸಕ್ತ ವರ್ಷದಲ್ಲಿ 56,15,000 ನಾವು ಇವತ್ತಿನ ದಿವಸ ಸುಮಾರಾಗಿ 3 ಲಕ್ಷದಷ್ಟು ನಾವು ಹೆಚ್ಚಿನ ಒಂದು ಆದಾಯವನ್ನು ಕೂಡ ಸಂಘ ಗಳಿಸಿದೆ ಅಂತ ಹೇಳೋದಕ್ಕೆ ಒಂದು ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನಾನು ತಮ್ಮೆಲ್ಲರನ್ನು ಇವತ್ತು ಉದ್ದೇಶಿಸಿ ಕರೆಸಿದಂಥ ಒಂದು ಮುಖ್ಯವಾದಂಥ ಘಟ್ಟ ಏನು ಅಂತಂದರೆ, ಗುಳೇದಗುಡ್ಡ ನಗರದಲ್ಲಿಯೇ ಯಾವ ಒಂದು ಪತ್ತಿನ ಸಹಕಾರಿ ಸಂಘಗಳು ಕೂಡ ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನು ಕೂಡ ಒದಗಿಸಿರಲಿಲ್ಲ. ಅಂಥ ಒಂದು ಸೇವೆಯನ್ನು ನಮ್ಮ ಬ್ಯಾಂಕಿನ ಮುಖಾಂತರವಾಗಿ ಮಾಡಬೇಕಂತೇಳಿ ಈ ಸುಮಾರಾಗಿ 1.5-2 ತಿಂಗಳಿಂದಲೇ ಇದು ಒಂದು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಚಾಲು ಇತ್ತು. ಆದರೆ ನಾವೇನು ವಿಚಾರ ಮಾಡಿದ್ದು ಅಂತಂದ್ರೆ, ಇದನ್ನು ಗ್ರಾಹಕರ ಮಹಾಸಭೆಯಲ್ಲಿ, ನಮ್ಮ ಸದಸ್ಯರ ಮಹಾಸಭೆಯಲ್ಲಿ ಅವರ ಒಂದು ಮುಖಾಂತರವಾಗಿ ನಾವು ಈ ಒಂದು ವ್ಯವಸ್ಥೆಯನ್ನು ಚಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚಾಲನೆ ಮಾಡುವುದರ ಸಲುವಾಗಿ ನಮ್ಮ ಗ್ರಾಹಕರ ನಮ್ಮ ಸದಸ್ಯರ ಮಹಾಸಭೆಯಲ್ಲೇ ಇದನ್ನು ಚಾಲು ಮಾಡೋದನ್ನು ಕೂಡ ನಾಳಿನ ದಿವಸ 22/2/24 ರವಿವಾರ ಮಹಾಸಭೆಯಲ್ಲಿ ನಾವು ಈ ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನು ಕೂಡ ನಮ್ಮ ಗ್ರಾಹಕರಿಗೆ ನಾವು ಅರ್ಪಣೆ ಕೂಡ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೂ ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಮಾರ್ಗದರ್ಶನ, ಸೂಕ್ತ ಸಲಹೆ ಮತ್ತು ಸೂಕ್ತವಾದಂಥ ಪ್ರಚಾರ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಸಲುವಾಗಿ ತಾವು ಇನ್ನೂ ಹೆಚ್ಚು ಶ್ರಮವಹಿಸುವುದಕ್ಕೆ ನಾವು ಮಾರ್ಗದರ್ಶನ ನೀಡಬೇಕು ಮತ್ತು ಪ್ರಚಾರವನ್ನು ಒದಗಿಸಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ಮತ್ತು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏನಾದರೂ ಇದ್ದರೆ ತಾವು ಕೇಳಿದರೆ ಸರಿ ಹೋಗ್ತದೆ. ಅದರ ಪ್ರಕಾರ ತಮ್ಮೆಲ್ಲರ ಒಂದು ಪ್ರೀತಿ, ತಾವು ಜನತೆಯಲ್ಲಿ ನಂಬಿಕೆ ಬರುವ ರೀತಿಯಲ್ಲಿ ನಮ್ಮ ಬಗ್ಗೆ ಪ್ರಚಾರ ಪಡಿಸಿತ್ತು ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆಯನ್ನು ಅನಿಸ್ತದೆ. ಅದರ ಜೊತೆಗೆ ಸುಮಾರಾಗಿ 5 ಲಕ್ಷ ರೂಪಾಯಿ ಬಂದೋಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತಿನ ದಿವಸ ಬರೀ ನಿಧಿಗಳೇ ನಮ್ಮದು 4,22,55,788 ಅಂತ ಹೇಳಿದ್ರೆ ಭಾಳ ಕ್ಷಿಪ್ರಗತಿಯಲ್ಲಿ ಸಂಘ ಮುನ್ನಡೆದಿದೆ. ಅನಂತರ ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಸಂಘದಲ್ಲಿ ಇಟ್ಟಿರ್ತಕ್ಕಂಥ ಕೇವುಗಳು ಕೂಡ ಇವತ್ತಿನ ದಿವಸ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ 43,08,787,770 ಇರ್ತಕ್ಕಂಥ ಕೇವು ಈ ಒಂದು ಸರ್ಕಾರ ವರ್ಷದಲ್ಲಿ 12,40,26,423 ರೂಪಾಯಿ 60 ಪೈಸೆ ಅಷ್ಟು ಹೆಚ್ಚಾಗಿದೆ. ಒಟ್ಟಾರೆ 55,49,14,14,16,199 ರೂಪಾಯಿ ಈ ಒಂದು ಕೇವು ಕೂಡ ಇವತ್ತು ಸಂಘಕ್ಕೆ ಇದಾಗಿದೆ. ಅನಂತರ ಸಂಘದ ದುಡಿ ಮಂಡಲು ಕೂಡ ಇವತ್ತು ತಂದೇ ಆದಂತಹ ಶಕ್ತಿ ಮತ್ತು ತಂದು ಲಾಭ ಮತ್ತು ಇತರೆ ಎಲ್ಲ ಫಂಡ್ಗಳು ಕೂಡಿ ಇವತ್ತಿನ ದಿವಸ 61,74,384,87 ರೂಪಾಯಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334